ಘಟಬಂಧನ್ ಸಭೆಗೆ ಐಎಎಸ್ ಅಧಿಕಾರಿಗಳ ನಿಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 40 ವರ್ಷದ ಇತಿಹಾಸದಲ್ಲಿ ಈ ರೀತಿ ಎಂದೂ ಆಗಿರಲಿಲ್ಲ. ಸ್ವೇಚ್ಛಾಚಾರ ಮಾಡಿ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಸಿಎಂ ಆದೇಶ ಅಂತ ಹೇಳಿ ಐಎಎಸ್ ಅಧಿಕಾರಿಗಳೇ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಹಾಗೂ ದೊಡ್ಡ ಮಟ್ಟದ ನಾಯಕರಿಗೆ ಭದ್ರತೆ ಕೊಟ್ಟರೆ ತಪ್ಪಿಲ್ಲ. ಐಎಎಸ್ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇಳಿಸಿದ್ದಾರೆ? ಪಕ್ಷದ ಖಾಸಗಿ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡು, ಇದಕ್ಕಿಂತ ನಾಚಿಕೆ ಗೇಡಿನ ಕೆಲಸ ಇನ್ನೊಂದಿಲ್ಲ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಘಟಬಂಧನ್ ಸಭೆಗೆ ಐಎಎಸ್ ಅಧಿಕಾರಿಗಳ ನಿಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲೇ ಒಂದು ಟ್ವೀಟ್ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರು. ಈಗ ಮತ್ತೆ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 40 ವರ್ಷದ ಇತಿಹಾಸದಲ್ಲಿ ಈ ರೀತಿಯಾಗಿ ಯಾವತ್ತೂ ನಡೆದಿಲ್ಲ. ಸ್ವೇಚ್ಛಾಚಾರವನ್ನು ಮಾಡ್ತಾ ಇದ್ದಾರೆ ಇವರು, ನಿಯಮವನ್ನು ಗಾಳಿಗೆ ತೂರಿದ್ದಾರೆ. ಈ ಸ್ವೇಚ್ಛಾಚಾರ ಎಲ್ಲಿವರೆಗೆ ನಡೆಯುತ್ತೆ ಅಂಥೇಳಿ ನೋಡೋಣ. ಸಿಎಂ ಆದೇಶ ಅಂಥೇಳಿ ಐಎಎಸ್ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 40 ವರ್ಷದ ಇತಿಹಾಸದಲ್ಲಿ ಈ ರೀತಿನಲ್ಲಿ ಎಂದೂ ಸಹ ನಡೆದಿಲ್ಲ. ಈ ರೀತಿಯ ರಾಜಕೀಯದ ಸಭೆಗಳು ಬಹಳ ಕಡೆ ನಡೆದಿದೆ. ಇದು ಸ್ವೇಚ್ಛಾಚಾರವಾಗಿ ಇವತ್ತು ಐಎಎಸ್ ಅಧಿಕಾರಿಗಳನ್ನ ಅವರ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇವತ್ತು ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳೇ ನೇರವಾಗಿ ಇವತ್ತು ಆದೇಶ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೂ ಒಂದು ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರನ, ಸರ್ಕಾರದ ಐಎಎಸ್ ಅಧಿಕಾರಿಗಳನ್ನ ಈ ರೀತಿ ಹಲವಾರು ರಾಜ್ಯಗಳಿಂದ ಬಂದಿರೋ ಮುಖ್ಯಮಂತ್ರಿಗಳು ಓಕೆ, ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ ವಿಐಪಿಸ್ದು ಒಂದು ಭಾಗ ಓಕೆ, ಈಗ ಅಲ್ಲಿ ಬಂದಂತವ್ರಿಗೆ ಎಲ್ಲರಿಗೂ ಐಎಎಸ್ ಆಫೀಸರ್ಗಳನ್ನ ಅವರ ದ್ವಾರಪಾಲಕರಾಗಿ ಕೆಲಸ ಮಾಡಲಿಕ್ಕೆ ಆದೇಶ ಮಾಡಿ ಇವತ್ತು ಐಎಎಸ್ನ ಅಧಿಕಾರಿಗಳ ಒಂದು ಜವಾಬ್ದಾರಿಯನ್ನು ಯಾವ ಅಂತ ಕೇಳಿಸ್ತಾ ಇದ್ದಾರೆ, ಅವ್ರನ್ನ ಪಕ್ಷದ ಕಾರ್ಯಕರ್ತರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಐಎಎಸ್ ಅಧಿಕಾರಿಗಳನ್ನ. ಇವರು ಈ ಸಭೆಯನ್ನು ಮಾಡೋದು ನಮಗೇನು ತಕರಾರಿಲ್ಲ, ಇನ್ನೂ 50 ಜನ ಕರೆಸ್ಕೊಳ್ಳಿ, ಆದರೆ ಇವರು ಪಕ್ಷದಲ್ಲಿ ಈ ಕಾರ್ಯಕ್ರಮಕ್ಕೇನು ಚಾಲನೆ ಕೊಟ್ಟಿದ್ದಾರೆ, ಪಕ್ಷದ ಶಾಸಕರು MLAಗಳು ಮಂತ್ರಿಗಳು ಇದ್ದಾರೆ, ಹೋಗಿದ್ದಾರೆ ನೋಡಿದೆ, ಹಲವಾರು ಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ, ಅದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಸರ್ಕಾರಿ ನೌಕರನ್ನ, ಐಎಎಸ್ ಅಧಿಕಾರಿಗಳನ್ನ ಈ ರೀತಿ ಅಧಿಕಾರ ದುರುಪಯೋಗ ಪಡಿಸಿ ಇಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ, ಒಂದು ಪಕ್ಷದ ಕಾರ್ಯಕ್ರಮ, ಇದು ಪಕ್ಷಗಳ ಕಾರ್ಯಕ್ರಮ, ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನ ಅವ್ರನ್ನ ಕಾಯ್ಲಿಕ್ಕೆ ಡೆಪ್ಯೂಟಿ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡು, ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರಬಹುದು, ನಾವು ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.